ಹತ್ತರಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಒಂದು ಮೆಡಿಸಿನ್ ಬಂದ್ಬಿಟ್ಟು ಒಂದು ವಿಟ್ಕೋಫಾಲ್ ಅನ್ನುವಂಥ ಒಂದು ಸಿರಪಿನ ಬಗ್ಗೆ ಮಾಹಿತಿ ಆಗಿರುತ್ತೆ ಆ ಒಂದು ವಿಟ್ಕೋಫಾಲ್ ಸಿರಪ್ ಯಾವುದಕ್ಕೆಲ್ಲ ಯೂಸ್ ಆಗುತ್ತಾ ಮತ್ತು ಅದು ಅದರ ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದ್ಬಿಟ್ಟು ಮತ್ತು ಅದರ ಒಂದು ಬೆನಿಫಿಟ್ಸು ಯೂಸಸ್ ಮತ್ತು ಒಂದು ಅದರ ಸೇಫ್ಟಿ ಅಡ್ವೈಸ್ ಇನ್ ಮತ್ತು ಇನ್ಗ್ರೀಡಿಯೆಂಟ್ಸು ಇವೆಲ್ಲ ಮತ್ತು ಸಬ್ಸ್ಟ್ಯೂಟ್ ಡ್ರಗ್ ಮತ್ತು ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಅಲ್ಲಿ ಸ್ಕಿಪ್ ಮಾಡಿದ ಹಾಗೆ ವಿಡಿಯೋ ಇಷ್ಟ ಆಗ್ತಂದರೆ ಒಂದು ಲೈಕ್ ಮಾಡಿರಿ ಬನ್ನಿ ಒಂದು ವೀಡಿಯೋನ ಶುರು ಮಾಡೋಣ ಸಹ ಸೊ ವಿಡ್ಕೊಫಾಲ್ ಬಂದುಬಿಟ್ಟು ಇದರ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಒಂದು ಎಫ್ ಟಿ ಸಿ ಅನ್ನುವಂಥ ಒಂದು ಕಂಪ್ನಿ ಏನು ಮಾಡ್ತು ಈ ಒಂದು ಪ್ರಾಡಕ್ಟನ್ನು ಫಲ್ಲ ಒಂದು ಟ ಸಿರಪ್ಪನ್ನು ಏನು ಮಾಡ್ತು ತಯಾರು ಮಾಡ್ತು ಎಫ್ ಟಿ ಸಿ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಮತ್ತು ಇದರಲ್ಲಿರುವಂಥ ಒಂದು ಸಾಲ್ಟ್ ಕಾಂಪೋಸಿಷನ್ ಮ್ಯಾಲ್ಕ್ಯೂಲ್ ನೇಮ್ ಮತ್ತು ಕಂಟೆಂಟ್ ನೋಡೋದ್ರೆ ಒಂದು ಫೆರಸ್ ಫಿಮಾರೇಟ್ ಅನ್ನುವಂಥ ಒಂದು ಔಷಧಿ ಇದು ಹಂಡ್ರೆಡ್ ಎಮ್ ಜಿ ಇರುತ್ತೆ ಇದರಲ್ಲಿ ಈ ಒಂದು ಸೆಟಪ್ನಲ್ಲಿ ಪರ್ ಫೈವ್ ಎಮ್ ಎಲ್ಗೆ ಫೈವ್ ಎಮ್ ಎಲ್ ನೀವೇನಾದರೂ ಒಂದು ಕನ್ಸ್ಯೂಮ್ ಮಾಡಿದರೆ ಅದು ನಿಮಗೆ ಹಂಡ್ರೆಡ್ ಎಮ್ ಜಿ ಸಿಗುತ್ತೆ ಮತ್ತು ಇನ್ನೊಂದು ಬಂದ್ಬಿಟ್ಟು ಫೋಲಿಕ್ ಕ್ಯಾಸೆಡ್ ಇದು ಪಾಯಿಂಟ್ ಫೈ

ಬಿಟೋಲ್ ಸೊ ಬಿಟೋಲ್ ಸೊಯನ ಕೊ ಬಾಲ್ ಎನ್ ಇದೆಷ್ಟು ಇರುತ್ತಪ್ಪ ಅಂದರೆ ಫೈ ಎಮ್ ಸಿಝಿ ಇರುತ್ತೆ ಪರ್ ಫೈ ಎಮ್ ಎಲ್ ಸೊ ಇದರ ಒಂದು ಏನು ಇನ್ಗ್ರೀಡಿಯೆಂಟ್ ಆಯಿತು ಕಂಟೆಂಟ್ ಆಯಿತು ಈ ಒಂದು ಕಾಂಪೋಸಿಷನ್ ಈ ಒಂದು ಫಾಲ್ ಸಿರಪ್ಪಲ್ಲಿ ನಿಮಗೆ ಈ ಒಂದು ಕಾಂಪೋಸಿಷನ್ ನಿಮಗೆ ಸಿಗ್ತಾ ಹೋಗುತ್ತೆ ಮತ್ತು ಈ ಒಂದು ಕಾಂಪೋಸ್ ಇಂಗ್ರೀಡಿಯೆಂಟ್ ಸೊ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ನಾವು ನೋಡೋದ್ರೆ ಸೊ ಈ ಒಂದು ಫೆರಸ್ ಫಿಮಾರೆಟ್ ಅನ್ನುವಂಥದ್ದು ಬಂದ್ಬಿಟ್ಟು ಇದೇನಾಗುತ್ತೆ ಅಂದ್ರೆ ಈ ಒಂದು ಡಬ್ಲ್ಯೂ ಬಿ ಸಿ ಆರ್ ಬಿ ಸಿ ಮತ್ತು ಪ್ಲೇಟ್ಲೆಸ್ಗಳ್ ನಮ್ಮ ರಕ್ತದಲ್ಲಿ ಇರ್ತಾವೆ ಗೊತ್ತಿರುತ್ತೆ ಅಂತ ಅನ್ಕೊತೀನಿ ಸೊ ಅವೇನು ಮಾಡ್ತಾವಪ್ಪ ಅಂದರೆ ಈ ಒಂದು ಫೆರಸ್ ಫ್ಯುಮಾರೇಟ್ ಅಥವಾ ಐರನ್ ಅಂತ ಈ ಎಫ್ ಎಸ್ ಅಂತ ಕರಿತರಿಸ್ತೀನಿ ಅಂದರೆ ಎಫ್ ಎಸ್ ಅಥವಾ ಐರನ್ ಅಂತ ಕರೀತಾರೆ ಫೆರ ಎಫ್ ಎಸ್ ಅಂದರೆ ಫೆರಸ್ ಫ್ಯುಮಾರೇಟ್ ಮತ್ತು ಐರನ್ ಇದಕ್ಕೆಲ್ಲ ಯೂಸ್ ಆಗುತ್ತಪ್ಪ ಅಂದ್ರೆ ಒಂದು ಎಚ್ ಪಿ ಫಾರ್ಮೇಷನ್ಗೆ ಅಂದರೆ ಒಂದು ಹಿಮೋಗ್ಲೋಬಿನ್ ಒಂದು ಒಂದು ಹೆಚ್ಚಿಗೆ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಆರ್ ಬಿ ಸಿಗಳು ಹೆಚ್ಚಿಗೆ ಆಗಲಿಕ್ಕೆ ಈ ಒಂದು ಪ್ರೊಡಕ್ಷನ್ ಏನು ಮಾಡ್ತದೆ ಹೆಚ್ಚಿಗೆ ಮಾಡಲಿಕ್ಕೆ ಈ ಒಂದು ಕಂಟೆಂಟ್ ಏನು ಐರನ್ ಕಂಟೆಂಟ್ ಅನ್ನುವಂಥದ್ದು ಹೆಲ್ಪ್ ಮಾಡುತ್ತ ಅಂತ ಹೇಳ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ಒಂದು ಆಸಿಡ್ ಆ ಫೋಲ್ ಕ್ಯಾಸೆಟ್ ಬಂದ್ಬಿಟ್ಟು ಒಂದು ಇದು ಕೂಡ ನಿಮಗೆ ಏನಾಗುತ್ತೆ ಆರ್ ಬಿ ಸಿಗೇನು ಡೆವ ಎಲ್ಲ ಹೆಲ್ಪ್ ಇದು ಡೆವಲಪ್ಮೆಂಟ್ ಆಗಿ ಹೆಲ್ಪ್ ಮಾಡುತ್ತೆ ಮತ್ತು ಅದೇ ಥರ ನರ್ವಸ್ ಸಿಸ್ಟಮ್ ಕೂಡ ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ ಈ ಒಂದು ಫೋಲ್ ಕ್ಯಾಸೆಟ್ ಬಂದ್ಬಿಟ್ಟು ನೆಕ್ಸ್ಟ್ ಸೈನಾ ಕೋಬಾಲ ಮೀನ್ ಏನೆಲ್ಲ ಇದಕ್ಕೆಲ್ಲ ಯೂಸ್ ಆಗುತ್ತಪ್ಪ ಅಂದರೆ ಈ ಒಂದು ಆರ್ ಬಿ ಸಿ ಡೆವಲಪ್ಮೆಂಟಿಗೆ ಏನಾಗುತ್ತೆ ಈ ಒಂದು ಸೈನಾ ಕೋಬಾಲ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ಮತ್ತು ಇದರ ಒಂದು ಬೆನಿಫಿಟ್ಸ್ ಯೂಸರ್ಸನ್ನು ನಾವು ನೋಡೋದಾದರೆ ಈ ಒಂದು ಸಿರಪ್ಪಿನ ಬಗ್ಗೆ ಯಾವುದಕ್ಕೆಲ್ಲ ಈ ಒಂದು ಸಿರಪ್ಪನ್ನು ಕೊಡ್ತಾರ ಅಂತಂದ್ರೆ ಮೊದಲೇದಾಗಿ ಸಿರಪ್ ಯೂಸರ್ಸ್ ಬಂದ್ಬಿಟ್ಟು ಒಂದು ಆರ್ ಬಿ ಸಿ ಅಂದರೆ ಈಗ ಆರ್ ಬಿ ಸಿ ಅಂತ ಹೇಳಿದರೆ ಸೋ ಎನಿಮಿಯಾ ಅದನ್ನು ಐನಿಮಿಯಾ ಅಂತಂದ್ರೆ ನಿಮ್ಮ ಅಂದ್ರೆ ಆರ್ ಬಿ ಸಿ ಅಂದ್ರೆ ಬ್ಲಡ್ಡಲ್ಲಿ ಏನು ಮಾಡ್ತಾವೆ ಆರ್ ಬಿ ಅಲ್ಲಿ ಕಡಿಮೆ ಇರುತ್ತೆ ಆ ರೀತಿ ಕಡಿಮೆ ಆದಾಗ ಏನು ಮಾಡ್ತಾರೆ ಡಾಕ್ಟ್ರುಗಳು ಈ ಒಂದು ಸಿರಪನ್ನು ಏನು ಮಾಡ್ತಾರೆ ನಿಮಗೆ ರೆಫರ್ ಮಾಡ್ತಾರೆ ತೆಗೆದು ತೆಗೆದುಕೊಳ್ಳಲಿಕ್ಕೆ ಹೇಳ್ತಾರೆ ಸೊ ಒಂದು ಇದ್ದಾಗ ಎನಿಮಿಯ ಒಂದು ಪೇಷಂಟ್ಗೆ ಈ ಒಂದು ಸಿರಪ್ಪನ್ನು ನಿಮ್ಗೆ ಯೂಸ್ ಮಾಡ್ತಾರೆ ಮತ್ತು ಬಂದ್ಬಿಟ್ಟು ಒಂದು ಫ್ಯಾಟಿಗೋ ಫ್ಯಾಟಿಗೋ ಅಂತಂದ್ರೆ ನಿಮಗೆ ಸುಸ್ತು ಆಯಾಸ ನಿಮಗೆ ಸುಸ್ತು ಆಯಾಸ ಆಗ್ತಿರ್ತಲ್ಲ ಅಂಥ ಸಂದರ್ಭದಲ್ಲೂ ಕೂಡ ಏನು ಮಾಡ್ತಾರೆ ಈ ಒಂದು ಸಿರಪನ್ನು ಏನು ಮಾಡ್ತಾರೆ ನಿಮಗೆ ಫ್ಯಾಟಿಗೋ ಆದಾಗ ಸಿರಪನ್ನು ಇದೆ ತಗೊಳಿ ತೆಗೆದುಕೊಳ್ಳಲಿಕ್ಕೆ ಹೇಳ್ತಾರೆ ಅಂದರೆ ವೀಕ್ನೆಸ್ ಇನ್ನೊಂದು ಬಂದ್ಬಿಟ್ಟು ಬೆನಿಫಿಟ್ ಬಂದರೆ ವೀಕ್ನೆಸ್ ವೀಕ್ನೆಸ್ಗೆ ಅಂತಂದ್ರೆ ನಿಮಗೆ ಏನಾದರು ಶಕ್ತಿನೇ ಇರಲ್ಲ ಸುಸ್ತು ಅನ್ನಿಸ್ತದೆ ಮತ್ತು ಏನು ಎನರ್ಜಿ ಇರೋಂಗಿಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ನಿಮಗೆ ಡಾಕ್ಟ್ರ್ ಏನು ಮಾಡ್ತಾರೆ ನಿಮಗೆ ಒಂದು ರೆಫರ್ ಮಾಡ್ತಾರೆ ಈ ಒಂದು ಸಿರಪನ್ನು ತೆಗೆದುಕೊಳ್ಳಿ ಯೂಸ್ ಮಾಡ್ರಿ ಅಂತ ಸೊ ಇದಕ್ಕೆಲ್ಲ ಇಷ್ಟೆಲ್ಲ ಏನು ಇದರ ಒಂದು ಯೂಸಸ್ ಬೆನಿಫಿಟ್ಸ್ ಆಯಿತು ಸ್ನೇಹಿತರೆ ಮತ್ತು ಇದನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಸೊ ಮೊದಲಿಗೆ ಏನು ಮಾಡ ಸೊ ಇದು ಏನಾಗಿದೆ ನಾನು ಇನ್ನು ಆಗಿ ಹೇಳ್ತೀನಿ ಸೊ ಇದು ಜನರಲ್ಲಾಗಿ ಎಲ್ಲರೂ ತೆಗೆದುಕೊಳ್ಬೇಕಾಗತ್ತೆ ಅಂದರೆ ನಾರ್ಮಲ್ ಪರ್ಸನ್ ತೆಗೆದುಕೊಳ್ಬೋದು ಇನ್ ಕೇಸ್ ನಿಮ್ಗೆ ಏನಾದರೂ ತೊಂದರೆಗಳಿತ್ತು ಅಂದರೆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಏನು ಮಾಡೋ ಈ ಒಂದು ಸಿರಪನ್ನು ತೆಗೆದುಕೊಳ್ಳೋದು ಬೆಟ್ರ್ ಅಂತ ಹೇಳ್ತಾರೆ ಅಡಲ್ಟ್ಸ್ ಡೋಸೇಜ್ ಆದ್ರೆ ಸೊ ನೀವು ಎಡರ್ಸ್ ಆಗಿದ್ರೆ ಏನು ಮಾಡ್ಬೋದು ಐದು ಎಮ್ ಎಲ್ನ ದಿನಕ್ಕೆ ಎರಡು ಸಲ ತೆಗೆದುಕೊಳ್ಬೇಕಾಗತ್ತೆ ಊಟ ನಂತರ ಏನು ಮಾಡ್ಬೇಕು ಈ ಒಂದು ಸಿರಪನ್ನು ತೆಗೆದುಕೊಳ್ಬೇಕಾಗತ್ತೆ ಚಿಲ್ಡ್ರನ್ಸ್ ಏನಾದರೂ ಇತ್ತಂದರೆ ಟೂ ಪಾಯಿಂಟ್ ಫೈವ್ ಎಮ್ ಎಲ್ನ ಟ್ವಾಯಿಸ್ ಅಡ್ಡೆ ದಿನಕ್ಕೆ ಎರಡು ಸಲ ಎರಡೂವರೆ ಎಮ್ ಎಲ್ನ ತೆಗೆದುಕೊಳ್ಬೇಕಾಗತ್ತೆ ಅಥವಾ ಯಾವುದು ನಿಮಗೆ ಏನೇನು ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಅಷ್ಟು ನಿಮಗೆ ಗೊತ್ತಾಗಲಿಲ್ಲಪ್ಪ ಅಂತಂದ್ರೆ ಏನು ಏಮ್ರೆ ಡೈರೆಕ್ಟೆಡ್ ಬೈ ದ ಪೊಸಿಷನ್ ಡಾಕ್ಟರ್ ಕೇಳಿ ಏನು ಮಾಡ್ತಂದ್ರೆ ಈ ಒಂದು ಸಿರಪನ್ನು ತೆಗೆದುಕೊಳ್ಳೋಕೆ ಹೆಲ್ಪ್ ತೆಗೆದುಕೊಳ್ಳಿ ಅಂತ ಹೇಳ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಇದರ ಒಂದು ಸೇಫ್ಟಿ ಅಡ್ವೈಸ್ ಏನಾದರೂ ಪ್ರಿಕಾಷನ್ಸ್ ನೀವು ತೆಗೆದುಕೊಳ್ಳೋದಾದ್ರೆ ಪ್ರಿಕಾಷನ್ಸ್ ಬಂದ್ಬಿಟ್ಟು ಸ್ನೇಹಿತರೆ ಸೋ ಪ್ರಿಕಾಷನ್ ಪ್ರಿಕಾಷನ್ಸ್ ಬಂದುಬಿಟ್ಟು ಸ್ನೇಹಿತರೆ ಇದನ್ನು ಏನು ಮಾಡ್ಬೇಕಪ್ಪ ಅಂದರೆ ಇದು ರೆಕಮೆಂಡೆಡ್ ಡೋಸಸ್ಗಿಂತ ಹೆಚ್ಚಿಗೆ ತೆಗೀಲಿಕ್ಕೆ ಹೋಗ್ಬಾರ್ದು ಅಂದರೆ ನಿಮಗೆ ಎಷ್ಟು ಹೇಳಿರ್ತಾರಲ್ಲ ಅಷ್ಟೇ ತೆಗೆದುಕೊಳ್ಬೇಕಾಗತ್ತೆ ಈ ಒಂದು ಸಿರಪನ್ನು ಹೆಚ್ಚಿಗೆ ಹೋಗ್ಬಾರ್ದು ಈ ಒಂದು ಸಪ್ಲಿಮೆಂಟರಿ ಸಿರಪನ್ನು ಮತ್ತು ಇನ್ ಕೇಸ್ ಏನಾದರೂ ಏನಾದರೂ ನೀವು ಪ್ರೆಗ್ನೆಂಟ್ ಇತ್ತಂದ್ರೆ ಅಥವಾ ಒಂದು ಪ್ಲಾನಿಂಗ್ ಫಾರ್ ಪ್ರೆಗ್ನೆಂಟ್ ಅಥವಾ ಬ್ರೆಸ್ಟ್ ಫೀಡಿಂಗ್ ಮದರ್ ಇತ್ತಂದ್ರೆ ಸೊ ಇವೇನು ಮಾಡ್ಬೇಕು ಇಂಥ ಒಂದು ಕಂಡೀಷನ್ ಇತ್ತು ಅಂದರೆ ಡಾಕ್ಟರ್ ಕೇಳಿ ಈ ಒಂದು ಸಿರಪನ್ನು ತೆಗೆದುಕೊಳ್ಬೇಕಾಗತ್ತೆ ಅದರ ಜೊತೆಗೆ ಏನಾದರೂ ಒಂದು ಹೈಪರ್ ಟೆನ್ಷನ್ ಡಯಾಬಿಟೀಸ್ ಏನಾದರೂ ನೀವು ಲಿವರ್ ಕಿಡ್ನಿ ಈ ರೀತಿ ಡಿಸೀಸಸ್ ಅಂದ್ರೆ ಆಲ್ರೆಡಿ ಮೊದಲಿಗೆ ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಏನು ಮಾಡ್ಬೇಕು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಈ ಒಂದು ಸೆರೆಪನ್ನ ನೀವು ಕನ್ಸ್ಯೂಮ್ ಮಾಡಬೇಕಾಗತ್ತೆ ಮತ್ತು ಒಂದು ಅಲರ್ಜಿ ಕಿತ್ತಂದ್ರೆ ಈ ಒಂದು ಕಂಟೆಂಟ್ಗಳನ್ನ ಹೇಳಿದ್ನಲ್ಲ ಸೊ ಫ್ಯಾಮ ಫೆರಸ್ಸಿಮಾರೈಟ್ ಫೋಲಿಕ್ ಸೈನಾ ಕೋಬಾಲಮನ್ ಇವೆಲ್ಲ ಕಂಟೆಂಟ್ಗಳು ಹೇಳಿದ್ನಲ್ಲ ಸೊ ಅವೆಲ್ಲ ಅದು ಅದು ನಿಮ್ಗೆ ಏನು ಅರ್ಜಿ ಅವಾಗ ಸಹ ಈ ಒಂದು ಸೆರಪ್ಪನ ನೀವು ತೆಗೆದುಕೊಳ್ಳೋಕ್ಕೆ ಹೋಗಬಾರ್ದಂತ ಮತ್ತು ಸಬ್ಸ್ಟಿಟ್ಯೂಟ್ ಡ್ರಗ್ಸಪ್ಪ ಅಂದರೆ ಈ ಒಂದು ಸಿರಪ್ ನಿಮಗೆ ವಿಟ್ಕೊಫಾಲ್ ಸಿರಪ್ ಏನಾದರೂ ಮಾರ್ಕೆಟ್ಗಳಲ್ಲಿ ಸಿಗಲಿಲ್ಲಪ್ಪ ಅಂದರೆ ಮತ್ತೆ ಯಾವ ಸಿರಪ್ ತೆಗೆದುಕೊಳ್ಬೇಕಪ್ಪ ಅಂದರೆ ಫೆರಿನೋ ಎಕ್ಸ್ ಟಿ ಅಂತ ಒಂದು ಸಿರಪ್ ಸಿಗುತ್ತಾ ಅದು ಬಿಟ್ಟರೆ ಮತ್ತು ಓಡಾಫರ್ ಎಕ್ಸ್ ಟಿ ಅನ್ನುವಂಥ ಒಂದು ಸಿರಪ್ ಸೊ ಇವೆರಡು ಸಿರಪ್ಗಳು ಮಾರ್ಕೆಟ್ಗಳಲ್ಲಿ ಸಿಗ್ತಾವ ವಿಟ್ಕೋಫಾಲ್ ಅಂದ್ರೆ ಇವೆರಡು ಸಿರಪ್ ತೆಗೆದುಕೊಂಡ್ರೆ ಓಕೆ ಎರಡು ಸಿಮ್ಲರ್ ಸಿಮ್ಲರ್ ಪ್ರಾಕ್ಟ್ಸ್ಗಳಾಗ್ತವೆ ಇವನ್ನೂ ತೆಗೆದುಕೊಂಡ್ರೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋಂಗಿಲ್ಲ ಓಕೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಒಂದು ಓಡೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿರಿ ಅದಷ್ಟೊಂದು ಶೇರ್ ಮಾಡಿರಿ ಮತ್ತು ಮತ್ತೊಂದು ರೈಲೇ ಮಾತ್ರ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆರೋಗ್ಯ ನಮ್ಮ ಕೈಯಲ್ಲಿ